16 ವರ್ಷಗಳ ಬಳಿಕ ಸಚಿವ ಶ್ರೀರಾಮುಲು ಅವರಿಗೆ ಬಳ್ಳಾರಿ ಉಸ್ತುವಾರಿ ಲಭ್ಯವಾಗಿದೆ ಉಸ್ತುವಾರಿ ಸಿಕ್ತಾ ಇದ್ದ ಹಾಗೆ ಗಣಿನಾಡಿನಲ್ಲಿ ಸಚಿವ ಶ್ರೀರಾಮುಲು ಫುಲ್ ಆಕ್ಟಿವ್ ಆಗಿದ್ದಾರೆ ಬಳ್ಳಾರಿ ಸಿಟಿಯನ್ನ ಸುತ್ತಿ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ 16 ವರ್ಷ ಹೊರ ಜಿಲ್ಲೆಯ ರಾಜಕೀಯ ವನವಾಸ ನನಗೆ ಸಾಕಾಗಿದೆ ಮುಂದೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ಸ್ಪರ್ಧಿಸುತ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡಿಕೊಳ್ಳುತ್ತಿದ್ದಾರೆ ಸಚಿವ ಶ್ರೀರಾಮುಲು ಮುಂದಿನ ರಾಜಕೀಯ ಬಳ್ಳಾರಿಯಲ್ಲೇ ಆರಂಭಿಸುವುದಕ್ಕೆ ಸಚಿವ ಶ್ರೀರಾಮುಲು ಅವರು ನಿರ್ಧಾರವನ್ನ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಗಣರಾಜ್ಯೋತ್ಸವ ಸಮಾರಂಭ ಇರಬಹುದು ಬಹಿರಂಗ ವೇದಿಕೆಯಲ್ಲಿ ಬಳ್ಳಾರಿ ಉಸ್ತುವಾರಿ ಕೈಗೆ ಸಿಕ್ತಾ ಇದ್ದ ಹಾಗೆ ಬಹಳ ಭಾವುಕರಾಗಿತ್ತು 16 ವರ್ಷಗಳ ಬಳಿಕ ಮತ್ತೆ ಬಳ್ಳಾರಿಯ ಉಸ್ತುವಾರಿ ಸಿಕ್ಕಿದ್ದಕ್ಕೆ ಸಾಕಷ್ಟು ಸಂತಸವನ್ನ ವ್ಯಕ್ತಪಡಿಸಿದ್ರು ಶ್ರೀರಾಮುಲು ಅವರು ಈಗ ಮತ್ತೆ ಜಿಲ್ಲೆಗೆ ಬರ್ತಾ ಇದ್ದ ಹಾಗೆ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳ ಜೊತೆಗೆ ಮುಂದೆ ತಮ್ಮ ರಾಜಕೀಯವನ್ನ ಇಲ್ಲಿಂದಾನೇ ಆರಂಭ ಮಾಡುವುದಕ್ಕೆ ಸಚಿವ ಶ್ರೀರಾಮುಲು ಅವರು ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂತ ಮಾಹಿತಿ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ ಶಿವಾನಂದ್ 16 ವರ್ಷಗಳ ಬಳಿಕ ಬಳ್ಳಾರಿಗೆ ಬಂದಿದ್ದಾರೆ ಉಸ್ತುವಾರಿ ಸಚಿವರಾಗಿ ಬಟ್ ಚಾಲೆಂಜಸ್ ಅಷ್ಟೇ ಇದೆ ಒಂದಕಡೆ ರೆಡ್ಡಿ ಸಹೋದರರು ಮತ್ತೊಂದು ಕಡೆ ಆನಂದ್ ಸಿಂಗ್ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಹೋಗಬೇಕಾದಂತ ಅನಿವಾರ್ಯತೆ ಏನು ಪ್ಲಾನ್ ಅನ್ನು ಮಾಡ್ಕೊಂಡು ಬಂದಿದ್ದಾರೆ ಶ್ರೀರಾಮುಲು ಅವರು ಸುಜಾತ್ರಿ ಈಗಾಗಲೇ ಏನು 16 ವರ್ಷಗಳ ಬಳಿಕ ಬಳ್ಳಾರಿಗೆ ರಾಮುಲು ಅವರಿಗೆ ಉಸ್ತುವಾರಿ ನೀಡಿರುವಂತದ್ದು ಹೀಗಾಗಿ ಸಾಕಷ್ಟು ಸವಾಲುಗಳು ಕೂಡ ರಾಮುಲು ಅವರ ಮುಂದೆ ಇರುವಂತದ್ದು ಈಗಾಗಲೇ 16 ಈಗಾಗಲೇ ಹಲವು ವರ್ಷಗಳಿಂದ ಕೂಡ ಸಚಿವ ರಾಮುಲು ಅವರು ಕೂಡ ಸಚಿವರಾಗಿದ್ದಾರೆ ಜೊತೆಗೆ ಬೇರೆ ಬೇರೆ ಜಿಲ್ಲೆಯಾದ ಗದಗ ಆಗಿರಬಹುದು ಚಿತ್ರದುರ್ಗ ಆಗಿರಬಹುದು ಎಲ್ಲ ಉಸ್ತುವಾರಿ ಇತ್ತು ಆದ್ರೆ ಈಗ ಬಳ್ಳಾರಿ ಉಸ್ತುವಾರಿ ಅಂದ್ರೆ ತವರು ಕ್ಷೇತ್ರದಲ್ಲಿ ಏನು ಕೆಲಸ ಮಾಡೋಕೆ ಈಗಾಗಲೇ ಅವಕಾಶ ಸಿಕ್ಕಿರಲಿಲ್ಲ ಯಾವಾಗ ರೆಡ್ಡಿ ಬ್ರದರ್ಸ್ ಏನು ಪಾರುಪತ್ಯ ಬಿಜೆಪಿಯಲ್ಲಿ ಕಡಿಮೆ ಆಗ್ತಾ ಬಂತು ಅಂದಿನಿಂದ ಕೂಡ ಸಚಿವ ರಾಮುಲು ಅವರ ಬೇಡಿಕೆಗೆ ಈಡೇರಿಸುವಲ್ಲಿ ಏನು ಬಿಜೆಪಿ ಸರ್ಕಾರ ಕೂಡ ಹಿಂದೇಟು ಹಾಕ್ತಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಹಿಂದೆ ಕೂಡ ಏನು ಡಿಸಿಎಂ ಸ್ಥಾನವನ್ನು ಕೇಳಿದ್ರು ಆದ್ರೂ ಕೂಡ ನಿಲ್ಲಿಸಲ್ಲ ಜೊತೆಗೆ ತಮಗೆ ಬೇಕಾದಂತ ಖಾತೆಯನ್ನು ಕೂಡ ಕೇಳಿದ್ರು ಆದ್ರೂ ಕೂಡ ಸಿಕ್ಕಿರಲಿಲ್ಲ ಈಗ ಯಾವಾಗ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಬರ್ತಾ ಇದ್ದಂತೆ ಏನು ಸಚಿವ ರಾಮುಲು ಅವರ ಬೇಡಿಕೆಗೆ ತಕ್ಕಂತೆ ಈಗಾಗಲೇ ಬಿಜೆಪಿ ಕೂಡ ಮಣೆ ಹಾಕಲು ಮುಂದಾಗಿರುತ್ತೆ ಜೊತೆಗೆ ರಾಮುಲು ಇಷ್ಟಪಟ್ಟಂತ ಒಂದು ಖಾತೆ ಆಗಿರಬಹುದು ಜೊತೆಗೆ ಈ ಬಳ್ಳಾರಿ ಉಸ್ತುವಾರಿಯನ್ನ ಜವಾಬ್ದಾರಿಯನ್ನು ಇಡಿತು ಈ ನಿಟ್ಟಿನಲ್ಲಿ ಕೂಡ ಏನು ಈಗಾಗಲೇ ಹಲವು ವರ್ಷಗಳಿಂದ ಕೂಡ ಏನು ಹೊರ ಜಿಲ್ಲೆಗಳ ಉಸ್ತುವಾರಿ ಸಾಕು ಜೊತೆಗೆ ಇನ್ನು ಮುಂದೆ ತವರು ಜಿಲ್ಲೆಯಲ್ಲಿ ಕೆಲಸವನ್ನ ಮಾಡಿಕೊಂಡು ಇಲ್ಲೇ ಸ್ಪರ್ಧೆ ಮಾಡಿ ಮುಂದಿನ ಏನು ರಾಜಕೀಯ ಜೀವನವನ್ನ ಏನು ತನ್ನ ಮಿತ್ರನಾದಂತ ಜನಾರ್ದನ್ ರೆಡ್ಡಿ ಅವರ ಜೊತೆಗೆ ಬಳ್ಳಾರಿಯಲ್ಲಿ ಇರೋಣ ಅಂತ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಈಗಾಗಲೇ ತನ್ನ ಆಪ್ತರ ಬಳಿ ಚರ್ಚೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಈ ಹಿಂದೆ ಕೂಡ ಏನು ಬಳ್ಳಾರಿ ಮಹಾನಗರ ಪಾಲಿಕೆ ಚುನಾವಣೆ ಏಪ್ರಿಲ್ ತಿಂಗಳಲ್ಲಿ ನಡೆದಿತ್ತು ರಾಮುಲು ಅವರು ಕೂಡ ಏನು ಬಳ್ಳಾರಿಯ 35 ವಾರ್ಡ್ಗಳಲ್ಲಿ ತಾವೇ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಸುತ್ತಿ ಪ್ರಚಾರವನ್ನ ಮಾಡಿದ್ರು ಆದ್ರೂ ಕೂಡ ಏನು ಬಿಜೆಪಿ ಇವನು ಪಾಲಿಕೆಯಲ್ಲಿ ಅಧಿಕಾರ ಹಿಡಿಯಲು ವಿಫಲಾಗಿತ್ತು ಹೀಗಾಗಿ ಎಲ್ಲವೊಂದ್ ಕಡೆ ಬಳ್ಳಾರಿಯಲ್ಲಿ ರಾಮುಲು ಅವರ ಒಂದು ಪ್ರಭಾವ ಕುಗ್ತಾ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಹೀಗಾಗಿ ಈಗ ಏನು ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಅವರು ಬಂದಿದ್ದಾರೆ ಜೊತೆಗೆ ರೆಡ್ಡಿ ಟೀಮ್ ಅಂಡ್ ರಾಮುಲು ಅವರು ಕೂಡ ಈಗ ಸಾಕಷ್ಟು ಒಂದು ಏನು ರಾಜಕೀಯ ಚಟುವಟಿಕೆಯನ್ನ ಈಗ ಮತ್ತೆ ನಡೆಸಲು ಸಿದ್ಧತೆ ಮಾಡ್ತಾ ಇದ್ದಾರೆ ಅಂತ ಹೇಳಾಗ್ತಾ ಇದೆ ಈಗ ಅಖಂಡ ಬಳ್ಳಾರಿ ಕೂಡ ವಿಭಜನೆ ಆಗಿರುವಂತದ್ದು ಒಂದ್ ಕಡೆ ವಿಜಯನಗರ ಒಂದ್ ಕಡೆ ಬಳ್ಳಾರಿ ಇರುವಂತದ್ದು ಹೀಗಾಗಿ ವಿಜಯನಗರದಲ್ಲಿ ಈಗ ಸಚಿವ ಆನಂದ್ ಸಿಂಗ್ ಅವರು ಒಂದು ಡಾಮಿನೇಟ್ ಆಗಿದ್ದಾರೆ ಜೊತೆಗೆ ಈ ರೆಡ್ಡಿ ಟೀಮ್ ಅಂಡ್ ಏನು ಆನಂದ್ ಸಿಂಗ್ ಅವರ ಜೊತೆಗೆ ಮಧ್ಯವರ ಕೊಂಡಿಯಾಗಿ ಈಗಾಗಲೇ ರಾಮುಲು ಕೂಡ ಕೆಲಸವನ್ನ ಮಾಡ್ತಿರುವಂತದ್ದು ಈಗಾಗಲೇ ಮುಂದಿನ ರಾಜಕೀಯ ಹೇಗಿರಬೇಕು ಬಿಜೆಪಿ ಬಳ್ಳಾರಿ ಮತ್ತೆ ವಿಜಯನಗರದಲ್ಲಿ 10 ಕ್ಷೇತ್ರದಲ್ಲಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಪ್ಲಾನ್ ಅನ್ನ ಮಾಡಿಕೊಳ್ಳೋ ಜೊತೆಗೆ ಇಬ್ಬರು ಸಚಿವ ಅಂದ್ರೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹಾಗೆ ಸಚಿವ ಆನಂದ್ ಸಿಂಗ್ ಜೊತೆಗೆ ಈಗಾಗಲೇ ರಾಮುಲು ಕೂಡ ಒಂದು ಹಂತದ ಮಾತುಕತೆಯನ್ನ ನಡೆಸಿದ್ದಾರೆ ಜೊತೆಗೆ ಇನ್ನ ಮುಂದೆ ಬರುವಂತ ಒಂದು ಚುನಾವಣೆಯಲ್ಲಿ ರಾಮುಲು ಅವರು ಗ್ರಾಮೀಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಮತ್ತೆ ತಮ್ಮ ರಾಜಕೀಯ ಜೀವನವನ್ನ ಬಳ್ಳಾರಿಯಲ್ಲಿ ಆರಂಭಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಹೀಗೆ ರೆಡ್ಡಿ ಟೀಮ್ ಅಂಡ್ ಸಚಿವ ಆನಂದ್ ಸಿಂಗ್ ಅವರು ಕೂಡ ಇದಕ್ಕೆ ಓಕೆ ಅಂದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿರುವಂತದ್ದು ಥ್ಯಾಂಕ್ ಯು ಶಿವಾನಂದ್ ತಮ್ಮ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನ್ಯೂಸ್